ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವ ಬಿ ಆರ್ ಪಾಟೀಲ್ರವರು ಹೇಳಿದ್ದಾರೆ. ಈಗಾಗಲೇ ಅವರು ಮುಖ್ಯಮಂತ್ರಿಗೆ ಹಲವಾರು ಪತ್ರ ಬರೆದಿದ್ದಾರೆ, ಸುಮಾರು 20 ಜನರ ಸಹಿ ಇರುವಂಥ ಪತ್ರನೂ ಕೂಡ ಬರೆದಿರೋದು ಹಳೆ ಮಾತು, ಈಗ ಹೊಸದಾಗಿ ಅವರು ಹೇಳಿರುವಂಥದ್ದು. ನಾನು ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಬಿ ಆರ್ ಪಾಟೀಲ್ ಅವರಿಗೆ, ಗೊತ್ತಿಲ್ಲ ಬಿ ಆರ್ ಪಾಟೀಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅವರು ಕಲ್ಲು ಹಾಕಿದ್ದಾರೆ ಯಾರ ಮೇಲೆ ಅಂದರೆ ಜನಗಳ ಜನ 7 ಕೋಟಿ ಜನಗಳ ಮೇಲೆ ತಲೆ ಮೇಲೆ ಕಲ್ಲನ್ನು ಹಾಕಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ನೀರಿನ ತೆರಿಗೆ ಆಗ್ತಾ ಇದ್ದಾರೆ. ಈಗ ಇನ್ನು ಮುಂದೆ ನೀವು ಕಾಲುವೆ ನೀರು ತಗೊಂಡ್ರೂ ಕೂಡ ಕಾಲುವೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು, ಕೆರೆ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು, ನದಿ ನೀರು ತಗೊಂಡ್ರೆ ತೆರಿಗೆ ಕಟ್ಟಬೇಕು, ಡ್ಯಾಮ್ ನೀರು ತಗೊಂಡ್ರೆ ತೆರಿಗೆ ನೀರು ಕಟ್ಟಬೇಕು. ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದ್ದರೆ ಸಮುದ್ರ ಒಂದು ಬಿಟ್ಬಿಟ್ಟಿದ್ದಾರೆ, ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ. ಅದಕ್ಕೂ ಹಾಕ್ಬಿಟ್ಟಿದ್ರೆ ಸರ್ವ ಎಲ್ಲ ಆಗೋಡೋದು, ಎಲ್ಲ ನೀರಿಗೂ ಆಗೋಡೋದು. ಅಂದರೆ ಇವತ್ತು ಸರ್ಕಾರ ಬಿ ಆರ್ ಪಾಟೀಲ್ ಅವರು ಹೇಳಿದ ರೀತಿ ಅದು 224 ಶಾಸಕರ ಕ್ಷೇತ್ರದಲ್ಲಿ ಇದೇ ಘಟನೆ ನಡೀತಾ ಇರೋದು. ಎಲ್ಲೂ ಕೂಡ ಒಂದು ಕಾಮಗಾರಿ ಪ್ರಾರಂಭ ಆಗಿಲ್ಲ. ಎಲ್ಲ ಸ್ಟೇಟ್ ಹೈವೇಗಳಿರ್ಬೋದು, ಜಿಲ್ಲಾ ಪಂಚಾಯಿತಿ ರಸ್ತೆಗಳಿರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇರೋ ರಸ್ತೆಗಳಿರ್ಬೋದು, ಎಲ್ಲ ಕಡೆ ಹಳ್ಳ ಗುಂಡಿಗಳು ಬಿದ್ದು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವ್ರು ಮಾತ್ರ ಆರಾಮ್ಸೆ ಹಳ್ಳ ಗುಂಡಿ ಏನು ಬೇಡ ಅಂತ ಜೆಟ್ಟಲ್ಲಿ ಆರಾಮ್ಸೆ ಓಡಾಡ್ಕೊಂಡು ಇದ್ದಾರೆ ಇವರು. ಇದು ಈ ಸರ್ಕಾರದ ಸ್ಟೈಲ್ ಆಫ್ ವರ್ಕಿಂಗ್.